ಸ್ನೇಹಿತರೆ, ತಮಿಳುನಾಡಿನ ಪುದುಕೋಟೆ ಜಿಲ್ಲೆಯಲ್ಲಿ ಬೆಂಕಿ ಅಂತ ಬಿಸಿಲು. ಬರೀ ಕಾಲಿನಲ್ಲಿ ನಡೆದರೆ ಕಾಲೇ ಸುಟ್ಟು ಹೋಗುತ್ತೆ. ಆದರೆ ಇಂತಹ ಬೆಂಕಿ ಬಿಸಿಲಿನಲ್ಲೂ ಅಜ್ಜಿಯೊಬ್ಬರು 100 ಕೆಜಿ ಭಾರವಿದ್ದ 2 ಮೊಟ್ಟೆಗಳನ್ನು ದರದಲ್ಲಿ ಕಟ್ಟಿ ದರ ದರ ಅಂತ ಎಳ್ಕೊಂಡು ಹೋಗುತ್ತಿದ್ದರು. ಅಜ್ಜಿಗೆ 75 ವರ್ಷಕ್ಕೂ ಅಧಿಕ ವಯಸ್ಸಾಗಿದೆ. ಬಾಗಿದ ಬೆನ್ನು, ಪುಡಿ ಪುಡಿ ಕೂದಲು, ಹಳೆ ಬಟ್ಟೆ, ಇದು ಅಜ್ಜಿಯ ಆಕಾರ. ಗೂನುಬೈನಲ್ಲೇ ಅಜ್ಜಿ ಮೂಟೆಗಳನ್ನು 5 ಕಿಲೋಮೀಟರ್ ದೂರದವರೆಗೂ ಎಳ್ಕೊಂಡು ಹೋಗುತ್ತಿದ್ದರು. ಅದೇ ರಸ್ತೆಯಲ್ಲಿ ಹೋಗುತ್ತಿದ್ದ ಆಟೋ ಡ್ರೈವರ್ ಸಂಜಯ್ ಅಜ್ಜಿನ ನೋಡಿ ಬೇರೆಲ್ಲ ವಾಹನಗಳನ್ನು ತಡೆದು ನಿಲ್ಲಿಸಿ ಅಜ್ಜಿಗೆ ರಸ್ತೆ ದಾಟಲು ಸಹಾಯ ಮಾಡಿದ. ಅತಿ ವೇಗವಾಗಿ ಬರ್ತಿದ್ದ ಟೆಂಪೋ ಲಾರಿ ಅಜ್ಜಿಯ ಮೂಟೆಗಳ ಮೇಲೆ ಹಾದು ಹೋಯಿತು. ಅಜ್ಜಿಯ ಪ್ರಾಣ ಸ್ವಲ್ಪದರಲ್ಲೇ ಉಳಿಯಿತು. ಆದರೆ ಮೂಟೆಯೊಳಗಿದ್ದ ಹಳೆ ಪೇಪರ್, ಗುಜರಿ ವಸ್ತುಗಳೆಲ್ಲ ಚೆಲ್ಲಪಿಲ್ಲಿಯಾಯಿತು. ಪಾಪ ಅಜ್ಜಿ ಕೆಳಗೆ ಬಿದ್ದಿದ್ದ ವಸ್ತುಗಳನ್ನೆಲ್ಲ ಅವಸರ ಅವಸರವಾಗಿ ಪುನಃ ಮೂಟೆಯೊಳಗೆ ತುಂಬಿಕೊಂಡರು. ಆಟೋ ಸೈಡಿಗೆ ಹಾಕಿ ಅಜ್ಜಿಗೆ ಸಹಾಯ ಮಾಡಿದ ಸಂಜಯ್, ಅಜ್ಜಿ ಈ ಬಿಸಿಲಿನಲ್ಲಿ ಈ 100 ಕೆಜಿ ಇರೋ ಮೂಟೆಗಳನ್ನು ಎಲ್ಲಿಗೆ ಹೇಳ್ಕೊಂಡು ಹೋಗ್ತಿದ್ದೀರಾ? ನೀವು ಎಲ್ಲಿಗೆ ಹೋಗಬೇಕು ಹೇಳಿ, ನಾನು ನನ್ನ ಆಟೋದಲ್ಲಿ ಕರ್ಕೊಂಡು ಹೋಗಿ ಬಿಡ್ತೀನಿ, ಹಣ ಬೇಡ ಎಂದು ಸಂಜಯ್ ಹೇಳಿದ. ಬೇಡ ಮಗನೇ, ಪರವಾಗಿಲ್ಲ, ಮೂಟೆ ಹಾಕಬೇಕಿರುವ ಜಾಗ ಹತ್ತಿರದಲ್ಲೇ ಇದೆ, ನಿನಗೇಕೆ ಶ್ರಮ, ನನ್ನ ಕೆಲಸ ನಾನೇ ಮಾಡಿಕೊಳ್ತೀನಿ ಎಂದು ಅಜ್ಜಿ ಹೇಳಿದರು. ಅಜ್ಜಿ ಮೂಟೆ ಹಾಕಿ ಬರುವವರೆಗೂ ಅಲ್ಲೇ ಕಾದು ನಿಂತ ಸಂಜಯ್, ಅಜ್ಜಿ ನಿಮ್ಮ ಹತ್ರ 2 ನಿಮಿಷ ಮಾತಾಡ್ಬೋದಾ ಎಂದು ಕೇಳಿದ. ನನ್ನ ಜೊತೆ ಏನು ಮಾತಾಡ್ತೀಯಪ್ಪ ಎಂದು ಹೇಳಿ ನೆರಳಿನಲ್ಲಿ ಅಜ್ಜಿ ಕೂತುಕೊಂಡರು. ಸಂಜಯ್ ಅಜ್ಜಿಗೆ, ನೀವು ಯಾರು ಅಜ್ಜಿ, ನೀವು ಏಕೆ ಇಳಿ ವಯಸ್ಸಿನಲ್ಲಿ ಕಷ್ಟಪಡ್ತಿದ್ದೀರಾ, ಸ್ವಲ್ಪ ನಿಮ್ಮ ಬಗ್ಗೆ ಹೇಳಿ ಎಂದು ಕೇಳಿದ. ಅಜ್ಜಿ ಮಾತು ಶುರು ಮಾಡಿ ಹೀಗೆ ತನ್ನ ಕಥೆನ ಹೇಳಿದ್ದರು. ನನ್ನ ಹೆಸರು ಶಾಂತಮ್ಮ, ಇದೇ ನನ್ನ ಊರು. ನನಗೆ ಒಬ್ಬ ಮಗ ಮತ್ತು ಮಗಳು ಇದ್ದಾರೆ. ನಾನು ನನ್ನ ಮಕ್ಕಳನ್ನು ತುಂಬ ಕಷ್ಟಪಟ್ಟು ಬೆಳೆಸಿದೆ. ಮಗಳನ್ನು ಪಕ್ಕದ ಊರಿನ ಒಳ್ಳೆ ಮನೆಗೆ ಮದುವೆ ಮಾಡಿಕೊಟ್ಟೆ. ಗಂಡ ಮೂಲೆ ಸೇರಿ 10 ವರ್ಷ ಆಯಿತು. ಗಂಡನಿಗೆ ಎದ್ದು ಓಡಾಡಲು ಆಗೋದಿಲ್ಲ. ಮಗನಿಗೂ ಮದುವೆ ಮಾಡಿದೆ. ಮನೆಯಲ್ಲಿ ಅತ್ತೆ ಸೊಸೆ ಜಗಳ ಶುರುವಾಯಿತು. ನಾನೇ ಮನೆ ಕೆಲಸಗಳೆಲ್ಲ ಮಾಡ್ತಿದ್ದೆ. ಬೆಳಗ್ಗೆ ಕುರಿಗಳನ್ನು ಮೇಯಿಸಲು ಹೋದರೆ ಬರೋದು ಸಂಜೆ ಆಗುತ್ತಿತ್ತು. ಆದರೂ ಸೊಸೆ ನನ್ನ ಮೇಲೆ ಜಗಳ ಮಾಡೋದು ನಿಲ್ಲಿಸಲಿಲ್ಲ. ಕೊನೆಗೆ ದಿಢೀರನೆ ಒಂದು ದಿನ ನನ್ನ ಆರೋಗ್ಯ ಕೆಟ್ಟಿತ್ತು. ಆಗಲೂ ಸೊಸೆ ನನ್ನ ಮೇಲೆ ಜಗಳ ಮಾಡಿದ್ದಳು. ಈಗಲೂ ಆ ಮನೆಯಲ್ಲಿ ಇದ್ದರೆ ಚೆನ್ನಾಗಿರಲ್ಲ ಎಂದು ಹೇಳಿ ಮಗನ ಮನೆ ಬಿಟ್ಟು ಬಂದೆ ಎಂದು ಶಾಂತಮ್ಮಜ್ಜಿ ಕಣ್ಣೀರು ಹಾಕಿದರು. ನನ್ನ ಪರಿಸ್ಥಿತಿ ಈಗಿದ್ದರೂ ನನಗೆ ಮಗ ಸೊಸೆ ಮೇಲೆ ಕೋಪ ಇಲ್ಲ. ಮೂಲೆ ಸೇರಿರುವ ನನ್ನ ಗಂಡನಿಗಾದರೂ ಬೈಕೊಂಡು ಸಮಯಕ್ಕೆ ಸರಿಯಾಗಿ ಸೊಸೆ ಊಟ ಕೊಡ್ತಾಳೆ, ಅದೇ ನನಗೆ ತುಂಬ ಸಂತೋಷ. ನಾನು ಎಲ್ಲಾದರೂ ಹೋಗಿ ಕೆಲಸ ಮಾಡಿ ಜೀವನ ಮಾಡೋಣ ಅಂತ ಮಗನ ಮನೆ ಬಿಟ್ಟು ಬಂದೆ. ಮನೆ ಬಿಟ್ಟು ಬಂದ ನಂತರ ಎಲ್ಲಿಗೆ ಹೋಗೋದು ಅಂತ ಗೊತ್ತಾಗಲಿಲ್ಲ. ಬಸ್ ಸ್ಟಾಪ್ನಲ್ಲೇ ಸುತ್ತಾಡುತ್ತಿದ್ದೆ. ರಾತ್ರಿ ಅಲ್ಲೇ ಮಲಗುತ್ತಿದ್ದೆ. 2-3 ದಿನ ಊಟ ಇಲ್ಲದೆ ಕಳೆದೆ. ಆದರೆ ಯಾರ ತಿರುವು ಕಳತನ ಮಾಡಲಿಲ್ಲ, ಭಿಕ್ಷೆ ಬಿಡಲಿಲ್ಲ. ಕೊನೆಗೆ ಒಂದು ಅಂಗಡಿಯಲ್ಲಿ ನನಗೆ ಕಸ ಗುಡಿಸುವ ಕೆಲಸ ಸಿಕ್ಕಿತ್ತು. ನಾನು ಬೆಳಗ್ಗೆ ಹೋಗಿ 2 ಅಂಗಡಿಯಲ್ಲೂ ಕಸ ಗುಡಿಸುತ್ತಿದ್ದೆ. ಪ್ರತಿದಿನ ಅವರು ಸಂಬಳ ಕೊಡುತ್ತಿದ್ದರು. ಈ ಹಣದಿಂದ ಬೆಳಗ್ಗೆ ಮತ್ತು ಮಧ್ಯಾಹ್ನ ಊಟ ಮಾಡುತ್ತಿದ್ದೆ. ಆದರೆ ರಾತ್ರಿ ಊಟ ಮಾಡಲು ಹಣವಿರಲಿಲ್ಲ. ರಾತ್ರಿ ಊಟಕ್ಕೆ ಏನು ಮಾಡೋದು ಅಂತ ಯೋಚಿಸಿದಾಗ ಹಳೆ ಸಾಮಾನುಗಳನ್ನು ಆಯ್ದು ಗುಜರಿಗೆ ಮಾರೋಣ ಅಂತ ಡಿಸೈಡ್ ಮಾಡಿದ್ದೆ. ಬೆಳಗ್ಗೆ ಎದ್ದ ತಕ್ಷಣ 2 ಅಂಗಡಿಗಳನ್ನು ಒರೆಸಿ ಗುಡಿಸಿ ಹಳೆ ವಸ್ತು ಆಯಲು ಹೋಗ್ತೀನಿ. ಬೆಳಗ್ಗೆ 8 ಗಂಟೆಗೆ ಆಯಲು ಹೋದರೆ ಈ ರೀತಿ 2 ಮೂಟೆ ಪೇಪರ್ ಕಟ್ಟಲು ರಾತ್ರಿ 8 ಗಂಟೆ ಆಗುತ್ತೆ. ರಾಜ ಮಾರ್ಕೆಟ್ ರಸ್ತೆ, ಬೃಂದಾವನ ರಸ್ತೆ ಅಂತ ಬೀದಿ ಬೀದಿ ಅಲೆದು ಹಳೆ ವಸ್ತುಗಳನ್ನು ಮೂಟೆಗಳಿಗೆ ಹಾಕಿ ಕಟ್ತೀನಿ. ಈ ಮೂಟೆಗಳನ್ನು ನನ್ನ ಕೈಲಿ ಎತ್ತಲು ಆಗಲ್ಲ. ಹೀಗಾಗಿ ನಾನು ಮೂಟೆಗಳನ್ನು ಎಳೆದುಕೊಂಡು ಹೋಗಿ ಗುಜರಿ ಅಂಗಡಿಗೆ ಹಾಕಿ ಕಾಸು ಇಸ್ಕೋತೀನಿ. ಕೆಲವೊಮ್ಮೆ ರಸ್ತೆ ಅಲೆದು ಮೂಟೆ ಕಟ್ಟಿ ಇಟ್ಟಿರ್ತೀನಿ. ಟೀ ಕುಡಿದು ಬರೋಣ ಎಂದು ಹೋಗಿ ಬರೋ ಅಷ್ಟರಲ್ಲಿ ನನ್ನ ಮೂಟೆಗಳನ್ನು ಯಾರೋ ಕದ್ದು ಎತ್ತಿಕೊಂಡು ಹೋಗಿಬಿಟ್ಟಿರುತ್ತಾರೆ. ನಾನು ಕಷ್ಟಪಟ್ಟು ಮೂಟೆಗಳನ್ನು ಎಳೆದುಕೊಂಡು ಹೋಗೋದು ನೋಡಿ ಕೆಲವರು ನನಗೆ 100-500 ಕೊಡಲು ಬರ್ತಾರೆ. ನಾನು ಬೇಡ ಅಂತ ನಿರಾಕರಿಸ್ತೀನಿ. ಹಳೆ ಪೇಪರ್ ಮಾರಿದರೆ ನನಗೆ 100 ರೂಪಾಯಿ ಸಿಗುತ್ತೆ. ನನಗೆ ರಾತ್ರಿ ಊಟ ಮಾಡಲು ಇಷ್ಟೇ ಹಣ ಸಾಕು. ನನ್ನ ಖರ್ಚುಗಳನ್ನು ಕಳೆದು ಉಳಿದ ಹಣವನ್ನು ಕೂಡಿ ಇಟ್ಟಿದ್ದೀನಿ. ಮನೆ ಬಿಟ್ಟು ಬಂದು 5 ವರ್ಷ ಆಯಿತು. ಮೊಮ್ಮಕ್ಕಳನ್ನು ನೋಡಬೇಕು, ಮುದ್ದಾಡಬೇಕು ಅನಿಸಿದಾಗಲೆಲ್ಲ ಕೂಡಿ ಹಾಕಿದ ಹಣದಲ್ಲಿ ಮೊಮ್ಮಕ್ಕಳಿಗೆ ಏನಾದರೂ ತಗೊಂಡು ಹೋಗಿ ಕೊಟ್ಟು ನೋಡಿಕೊಂಡು ಮತ್ತೆ ವಾಪಸ್ ಬಂದು ಬಿಡ್ತೀನಿ. ಭಿಕ್ಷೆ ಬಿಡಬಾರದು, ಕಳ್ಳತನ ಮಾಡಬಾರದು, ಸಾಯುವವರೆಗೂ ಕೆಲಸ ಮಾಡಿ ಪ್ರಾಮಾಣಿಕವಾಗಿ ಜೀವನ ಮಾಡಬೇಕು. ನನಗೆ ಆರೋಗ್ಯವೊಂದು ಸರಿಯಾಗಿ ಕೊಡುವಂತೆ ವರ ಕೊಡು ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೀನಿ ಎಂದು ಹೇಳಿ ಕೈಗಳ ಸಹಾಯದಿಂದ ಮೇಲೆ ಎದ್ದು ನಡೆದು ಹೋದರು ಶಾಂತಮ್ಮ ಅಜ್ಜಿ. ಸ್ನೇಹಿತರೆ, ಪ್ರತಿಯೊಂದು ಹಳ್ಳಿ ಸಿಟಿಯಲ್ಲೂ ಶಾಂತಮ್ಮ ಅಜ್ಜಿ ಥರದವರು ಇದ್ದಾರೆ. ಈ ಶಾಂತಮ್ಮ ಅಜ್ಜಿಯ ಪ್ರಾಮಾಣಿಕತೆ ನಿಮ್ಗೆ ಇಷ್ಟವಾಗಿದ್ದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಡಿ, ಆಟ್ಸ್ ಆಫ್ ಶಾಂತಮ್ಮ ಎಂದು ಕಮೆಂಟ್ ಮಾಡಿ.